ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನಗರದಾದ್ಯಂತ ಖಾಸಗಿ ಬಸ್ಗಳ ಹಾವಳಿ, ಖಾಸಗಿ ಬಸ್ ನಿಲ್ದಾಣ ಸ್ಥಳಾಂತರ ಎಂದು ವೈಕುಂಠ ಸಮಾರಾಧನೆ. ಆತ್ಮೀಯರೇ, ನಮ್ಮ ಪಕ್ಷದ ಮುಖಂಡರಾದ ಶ್ರೀ ಮಂಜುನಾಥ ಅಯ್ಯರ್ ರವರು ದಿನಾಂಕ 28/4/2019 ಭಾನುವಾರ ದೈವ ದೀನರಾಗಿದ್ದು, ಅವರ ವೈಕುಂಠ ಸಮಾರಾಧನೆಯನ್ನು ದಿನಾಂಕ 10/5/2019 ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆ ಅಶ್ವಿನಿ ಬಡಾವಣೆಯ ಹೀರೋಹೊಂಡ ಶೋರೂಂ ಹಿಂಭಾಗದಲ್ಲಿರುವ ದಿವಂಗತರ ಸ್ವಗೃಹದಲ್ಲಿ ಏರ್ಪಡಿಸಲಾಗಿದೆ. ಅವರ ಆತ್ಮೀಯರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮೃತರ ದೇಹಾತ್ಮಕ್ಕೆ ಶಾಂತಿ ಕೋರಬೇಕಾಗಿ ವಿನಂತಿ. ಇಂತಿ ಮಾಜಿ ಶಾಸಕ ಡಾ ಎಂಸಿ ಸುಧಾಕರ್ ಹಾಗೂ ಅವರ ಅಭಿಮಾನಿ ಬಳಗ ಚಿಂತಾಮಣಿ. ನಗರದ ಹಾಲಿ ಖಾಸಗಿ ಬಸ್ ನಿಲ್ದಾಣದ ಸ್ಥಳದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭವನವನ್ನು ನಿರ್ಮಿಸಲು ನಗರಸಭೆ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಸ್ಥಳ ಹಸ್ತಾಂತರ ಮಾಡಿದ್ದು, ಕಟ್ಟಡ ನಿರ್ಮಾಣದ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಆದರೆ ಅಲ್ಲಿದ್ದ ಖಾಸಗಿ ಬಸ್ ನಿಲ್ದಾಣಕ್ಕೆ ಪರ್ಯಾಯ ವ್ಯವಸ್ಥೆಗೆ ಜಾಗ ಕಲ್ಪಿಸಿದ್ದರೂ ಅಲ್ಲಿಗೆ ಸ್ಥಳಾಂತರ ಮಾಡುವಲ್ಲಿ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಹಲವು ವರ್ಷಗಳಿಂದ ಸಂಪೂರ್ಣವಾಗಿ ವಿಫಲವಾಗಿದೆ. ನಗರದ ಕೆನರಾ ಬ್ಯಾಂಕ್ ರಸ್ತೆಯಲ್ಲಿರುವ ಖಾಸಗಿ ಬಸ್ ನಿಲ್ದಾಣ ಸ್ಥಳಾಂತರ ಮಾಡುವ ವಿಚಾರದಲ್ಲಿ ನಗರಸಭೆ ಮತ್ತು ಖಾಸಗಿ ಬಸ್ ಮತ್ತು ಪೆಟ್ಟಿಗೆ ಅಂಗಡಿ ಮಾಲೀಕರ ನಡುವೆ ಎದ್ದಿದ್ದ ವಿವಾದಕ್ಕೆ ಬ್ರೇಕ್ ಹಾಕಿದ ನಗರಸಭೆಯ ಅಧಿಕಾರಿಗಳು ಮತ್ತು ಪೊಲೀಸರು 2015 ಮಾರ್ಚ್ ತಿಂಗಳಲ್ಲಿ ಬಸ್ ನಿಲ್ದಾಣಕ್ಕೆ ಬಸ್ಗಳು ಬಾರದಂತೆ ಎಚ್ಚರಿಸಿದಲ್ಲದೆ ರಾಮಕುಂಟೆ ಬಸ್ ನಿಲ್ದಾಣಕ್ಕೆ ಸ್ಥಳಾಂತರಗೊಳ್ಳುವಂತೆ ಸೂಚಿಸಿ 2015 ಏಪ್ರಿಲ್ 2ರಂದು ಜೆಸಿಬಿಯ ಮೂಲಕ ಗುಂಡಿಯನ್ನು ತೆಗೆದು ಬಸ್ಗಳು ಇಲ್ಲಿಗೆ ಬಾರದಂತೆ ನಿರ್ಬಂಧ ಸಹ ಹಾಕಿದ್ದರು. ನಗರದ ಚೇಳು ರಸ್ತೆಯ ರಾಮಕುಂಟೆ ಪ್ರದೇಶವನ್ನು ಖಾಸಗಿ ಬಸ್ ನಿಲ್ದಾಣಕ್ಕಾಗಿ ಮೀಸಲಿರಿಸಿದ್ದು ಅಲ್ಲಿಗೆ ಸ್ಥಳಾಂತರಕ್ಕೆ ಸೂಚಿಸಿದ್ದರೂ ಇದುವರೆಗೂ ನಿಲ್ದಾಣದತ್ತ ಯಾವುದೇ ಖಾಸಗಿ ಬಸ್ಗಳು ಅತ್ತ ಮುಖ ಮಾಡದೆ ನಗರದ ಜನನಿಬಿಡ ರಸ್ತೆಯಲ್ಲಿ ಓಡಾಡುವುದು, ಜೊತೆಗೆ ರಸ್ತೆಗಳನ್ನೇ ನಿಲ್ದಾಣವನ್ನಾಗಿ ಮಾಡಿಕೊಂಡಿದ್ದಾರೆ. ಕೊನೆಗೂ ಖಾಸಗಿ ಬಸ್ ಮಾಲೀಕರು ಪೊಲೀಸರೊಂದಿಗೆ ಕೈಜೋಡಿಸಿ ಬೆಂಗಳೂರು ವೃತ್ತದಲ್ಲಿರುವ ಆಟೋ ನಿಲ್ದಾಣವನ್ನು ಅದೇ ವೃತ್ತದ ಜೋಡಿ ರಸ್ತೆಗೆ ಎತ್ತಂಗಡಿ ಮಾಡಿಸಿ ಅಲ್ಲಿಯೇ ಖಾಸಗಿ ಬಸ್ ನಿಲ್ದಾಣವನ್ನಾಗಿ ಮಾಡಿಕೊಂಡಿದ್ದಾರೆ. ಇದರಿಂದ ಬೆಂಗಳೂರು ವೃತ್ತ ಸಂಚಾರಿ ಸಿಗ್ನಲ್ ಇದ್ದು ಒಂದು ಕಡೆ ಆಟೋ ಸ್ಟ್ಯಾಂಡ್, ಒಂದು ಕಡೆ ಖಾಸಗಿ ಬಸ್ ನಿಲ್ದಾಣ ಜೊತೆ ಈ ವೃತ್ತದ 4 ಕಡೆ ಸಂಚರಿಸುವ ಸರ್ಕಾರಿ ಮತ್ತು ಖಾಸಗಿ ಬಸ್ಸುಗಳು ನಿಂತು ಪ್ರಯಾಣಿಕರನ್ನು ಇಳಿಸುವ ಮತ್ತು ಹತ್ತಿಸಿಕೊಳ್ಳುವ ನಿಲ್ದಾಣವಾಗಿದೆ. ಅದರ ಜೊತೆಗೆ 2 ಪೆಟ್ರೋಲ್ ಬಂಕ್ಗಳು ಸಹ ಕಾರ್ಯನಿರ್ವಹಿಸುತ್ತಿವೆ. ಬೆಂಗಳೂರು ವೃತ್ತದಲ್ಲಿ ಖಾಸಗಿ ಬಸ್ಸುಗಳು ಮತ್ತು ಆಟೋಗಳ ಹಾವಳಿಯ ಜೊತೆಗೆ ಫುಟ್ಪಾತ್ ಒತ್ತುವರಿಯಾಗಿರುವುದರಿಂದ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆಯು ಹೆಚ್ಚಾಗಿ ಜನತೆ ತತ್ತರಿಸಿ ಹೋಗಿದ್ದರೂ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕಣ್ಣಿದ್ದರೂ ಜಾಣ ಕೂಡರಂತೆ ವರ್ತಿಸುತ್ತಾ ರಾಮಕುಂಟೆ ಬಸ್ ನಿಲ್ದಾಣಕ್ಕೆ ಬಸ್ಸುಗಳನ್ನು ಕಳುಹಿಸಲು ಇಲ್ಲ, ಫುಟ್ಪಾತ್ ತೆರವು ಮಾಡಲೇ ಇಲ್ಲ. 2017 ಏಪ್ರಿಲ್ 27ರಂದು ಖಾಸಗಿ ಬಸ್ಸುಗಳನ್ನು ರಾಮಕುಂಟೆ ಬಸ್ ನಿಲ್ದಾಣಕ್ಕೆ ಸ್ಥಳಾಂತರ ಮಾಡಲು ನಗರಸಭೆಯೇ ಮುಂದಾಗಿದ್ದರೂ ಕೆಲ ಜನಪ್ರತಿನಿಧಿಗಳು ಒತ್ತಡ ಏರಿದ ಮೇರೆಗೆ ಸ್ಥಳಾಂತರ ಸ್ಥಗಿತಗೊಂಡು 2 ವರ್ಷವಾದರೂ ಮತ್ತೆ ಇದರತ್ತ ಯಾರೂ ಗಮನ ಹರಿಸಲೇ ಇಲ್ಲ. ರಾಮಕುಂಟೆ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಮೇಲ್ಛಾವಣೆ ಹಾಕಿ ಅಲ್ಲಿ ಜನರು ಕುಳಿತುಕೊಳ್ಳಲು ಗ್ರಾನೈಟ್ ಕಲ್ಲುಗಳು ಸೀಟುಗಳನ್ನು ಅಳವಡಿಸಿದ್ದು, ಇದೀಗ ಗ್ರಾನೈಟ್ ಕಲ್ಲುಗಳು ಕಳ್ಳರ ಪಾಲಾಗಿ ನಗರಸಭೆಗೆ 100,000 ರೂ ನಷ್ಟವಾಗಿದೆ. ಶೌಚಾಲಯದ ಕಟ್ಟಡ ಕಾಮಗಾರಿಯನ್ನು ಸಹ ಮುಗಿಸಿದ್ದು, ಆದರೆ ಇದುವರೆಗೂ ಶೌಚಾಲಯ ಉಪಯೋಗಕ್ಕೆ ಬಾರದೆ ಮೂಲ ಗುಂಪೆಯಾಗಿದೆ. ಶೌಚಾಲಯದ ಮುಂಭಾಗದಲ್ಲಿ ಗಿಡಗಂಟೆಗಳು ಬೆಳೆದು ತಾತ್ಕಾಲಿಕ ತಂಗುದಾಣ ಇದೀಗ ಖಾಸಗಿ ಬಸ್ಸುಗಳ ಮತ್ತು ಆಟೋಗಳ ಇತರೆ ವಾಹನಗಳ ರಿಪೇರಿ ಮಾಡಿಕೊಳ್ಳುವ ಮತ್ತು ಮೈದಾನ ಮಕ್ಕಳ ಕ್ರೀಡಾಂಗಣವಾಗಿ ಮಾರ್ಪಟ್ಟಿದೆ. ಕಸದ ಡಂಪಿಂಗ್ ಯಾರ್ಡ್ ಆಗಿದ್ದ ರಾಮಕುಂಟೆ ಬಸ್ ನಿಲ್ದಾಣದಲ್ಲಿ ಓಡಾಟಕ್ಕೆ ತೊಂದರೆಯಾಗದಂತೆ ಮಣ್ಣನ್ನು ಸಾಗಾಣಿಕೆ ಮಾಡಿ ರಸ್ತೆಯನ್ನು ಸಮತಟ್ಟು ಮಾಡಲಾಗಿತ್ತು. ಆದರೆ ಇದೀಗ ಸಮತಟ್ಟು ಮಾಯವಾಗಿ ಮತ್ತೆ ಕಸದ ಡಂಪಿಂಗ್ ಯಾರ್ಡ್ ಆಗಿ ನಗರಸಭೆಗೆ ಅದರಲ್ಲೂ ಸಹ 100,000 ರೂ ನಷ್ಟವಾಗಿದೆ. ನಗರದ ಖಾಸಗಿ ಬಸ್ಗಳ ಹಾವಳಿ ಮತ್ತು ಮುಖ್ಯ ರಸ್ತೆ ಮತ್ತು ಫುಟ್ಪಾತ್ಗಳಲ್ಲಿ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡುತ್ತಿರುವುದರಿಂದ ನಗರದಾದ್ಯಂತ ಸಂಚಾರ ಅಸ್ತವ್ಯಸ್ತ ಮತ್ತು ಸುಗಮ ಸಂಚಾರಕ್ಕೆ ತೊಂದರೆಯಾಗಿರುವ ಬಗ್ಗೆ ಸಾರ್ವಜನಿಕರೊಬ್ಬರು ಇಲ್ಲಿನ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಕಳೆದ 2016ರಲ್ಲಿ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ದೂರು ಸಹ ಸಲ್ಲಿಸಿದ್ದರು.
ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರು ನ್ಯಾಯಾಧೀಶರ ನಗರ ಠಾಣೆ ಪೊಲೀಸರಿಗೆ ನೋಟಿಸ್ ನೀಡಿ ಫುಟ್ಪಾತ್ ತೆರವು ಮತ್ತು ಸುಗಮ ಸಂಚಾರಕ್ಕೆ ತೆಗೆದುಕೊಂಡ ಕ್ರಮಗಳ ಬಗ್ಗೆ ವರದಿ ನೀಡುವಂತೆ ಸೂಚಿಸಿದ್ದರು. ಆದರೆ ನಗರ ಠಾಣೆ ಪೊಲೀಸರು ಮತ್ತು ನಗರಸಭೆ ಪೌರಾಯುಕ್ತರು ಬಸ್ ನಿಲ್ದಾಣದ ಸ್ಥಳಾಂತರ ರಸ್ತೆ ಮತ್ತು ಫುಟ್ಪಾತ್ ಅತಿಕ್ರಮಕ್ಕೆ ಬ್ರೇಕ್ ಹಾಕುವುದಾಗಿ ಹೇಳಿದರೆ ಹೊರತು ಇದುವರೆಗೂ ಯಾವುದೂ ಜಾರಿಯಾಗಿಲ್ಲ. ನಗರದಲ್ಲಿ ಖಾಸಗಿ ಬಸ್ಗಳ ಹಾವಳಿಯಿಂದ ಸಂಚಾರ ಅಸ್ತವ್ಯಸ್ತ ಆಗಿರುವುದನ್ನು ಮನಗಂಡು 2017ರಲ್ಲಿ ಇಲ್ಲಿಗೆ ಬಂದಿದ್ದ ಡಿವೈಎಸ್ಪಿ ಕೃಷ್ಣಮೂರ್ತಿ ಮತ್ತು ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಹನುಮಂತಪ್ಪ ನಗರಸಭೆಯ ಅಂದಿನ ಪೌರಾಯುಕ್ತ ಮುನಸ್ವಾಮಿ ಮತ್ತು ನಗರಸಭೆ ಅಧ್ಯಕ್ಷ ಮತ್ತು ಸದಸ್ಯರೊಂದಿಗೆ ಚರ್ಚೆ ನಡೆಸಿ ಖಾಸಗಿ ಬಸ್ ಮಾಲೀಕರ ಸಭೆ ಕರೆದು ಚರ್ಚೆ ಸಹ ನಡೆಸಲಾಗಿತ್ತು. ಖಾಸಗಿ ಬಸ್ ಮಾಲೀಕರು ರಸ್ತೆ, ಬೀದಿ ದೀಪ, ಶೌಚಾಲಯ, ಪ್ರಯಾಣಿಕರ ತಂಗುದಾಣ, ಶುಚಿತ್ವ, ಕುಡಿಯುವ ನೀರು ಒದಗಿಸಿದರೆ ತೆರಳುವುದಾಗಿ ಭರವಸೆ ನೀಡಿದ್ದರು. ನಗರಸಭೆ ಅಧಿಕಾರಿಗಳು ಲಕ್ಷಾಂತರ ರೂ ಖರ್ಚು ಮಾಡಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದರೂ ಸ್ಥಳಾಂತರ ಮಾಡಲು ವರ್ಷಗಳಿಂದ ಮೀನಾಮೇಷ ಎಣಿಸಿದ ಹಿನ್ನೆಲೆಯಲ್ಲಿ ಇಂದು ಎಲ್ಲ ಮೂಲಭೂತ ಸೌಲಭ್ಯಗಳ ಕಾಮಗಾರಿಗಳು ಹಾಳಾಗಿ ನಗರಸಭೆಗೆ ಮತ್ತೆ ಲಕ್ಷಾಂತರ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಒದಗಿ ಬಂದಿದೆ. ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ರಾಮಕುಂಟೆ ಖಾಸಗಿ ಬಸ್ ನಿಲ್ದಾಣ ಅಭಿವೃದ್ಧಿ ಮತ್ತು ಸ್ಥಳಾಂತರಕ್ಕೆ ಎಂದು ಮುಂದಾಗುತ್ತಾರೆಯೋ ಎಂಬುದನ್ನು ಕಾದು ನೋಡಬೇಕಾಗಿದೆ.